ಸೊ ಈ ನಿಟ್ಟಿನಲ್ಲಿ ದೊಡ್ಡ ಮನೆ ಅಭಿಮಾನಿಗಳಾಗಿರ್ಬೋದು, ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡ್ ಬರ್ತಾರಂತ ಆಡಿಯನ್ಸ್ ಆಗಿರ್ಬೋದು, ಶಿವಣ್ಣ ಏನ್ ಹೇಳ್ತಾರೆ? ಖಂಡಿತ ಶಿವ 143 ನಿಜವಾಗ್ಲು ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟೇಲ್. ವಿ ಗಾಟ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಫಸ್ಟ್ ದಾರಿ ತಪ್ಪಿದ ಮಗ ಒಂದು ಇದರಿಂದ ಶುರುವಾಗುತ್ತೆ, ಅದಾದಮೇಲೆ ಓಂ ಬರುತ್ತೆ. ಸೊ ಈ ಓಮು ದಾರಿ ತಪ್ಪಿದ ಮಗ ನೋಡಿಬಿಟ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಬೇಸಿಕ್ಕಾಗಿ ಆ ಒಂದು ಸ್ಟ್ರಕ್ಚರ್ ಲೈನ್ಲೇ ಬಂದಂಥ ಒಂದು ಸ್ಟೋರಿನೇ ಇದು ಅಂತ ಹೇಳ್ಬೋದು. ಐ ಥಿಂಕ್ ಎಲ್ಲ ಅಭಿಮಾನಿಗಳು ನೋಡಿ, ನಿಜವಾಗ್ಲು ನಿಮಗೆ ಡಿಸಪಾಯಿಂಟ್ ಆಗಲ್ಲ. ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಒಂದು ಹೊಸ ಹೀರೋ, ಒಂದು ಹೊಸ ಪ್ರತಿಭೆನ ತಂದಿದ್ದಾನೆ, ಭಾಳ ಕನಸುಗಳು ಕಟ್ಕೊಂಡು ಬಂದಿರೋ ಒಂದು ಇದು. ಆ್ಯಂಡ್ ಐ ಥಿಂಕ್ ಇದಿಲ್ಲಾಂದರೆ ಇನ್ನೊಂದು ಸಿನಿಮಾ ಮಾಡ್ತಾರೆ, 100% ಇನ್ನೊಂದು 10 ಸಿನಿಮಾ ಮಾಡ್ತಾರೆ. ಬಟ್ ಓಪನಿಂಗ್ ಸಿನಿಮಾ ಅಂತ ಬಂದಾಗ ಒಬ್ಬ ಹೀರೋಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಬಂದು ನೋಡಿ, ಯಾಕಂದರೆ ನಮ್ಮ ಕನ್ನಡ ಆಡಿಯನ್ಸ್ ಎನ್ಕರೇಜ್ ಮಾಡೋದ್ರಲ್ಲಿ ಭಾಳ ಎತ್ತಿದ ಕೈ ಅವರು. ಯಾವುದೇ ಸಿನಿಮಾ ಆಗಲಿ ಬಂದು ನೋಡ್ತಾರೆ, ನಮಗೆ ಭಾಳ ಖುಷಿ. ಈ ನಡುವೆ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ನೀವು ಬಂದು ನೋಡಿದಾಗ ಒಬ್ಬ ಡೈರೆಕ್ಟ್ರಿಗೆ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಒಬ್ಬ ಹೊಸ ಹೀರೋ ಧೀರೇನ್, ಅವ್ರಿಗೊಂದು ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಒಂದು ಬೂಸ್ಟ್ ಸಿಗುತ್ತೆ, ಒಂದು ಮಾರಲ್ ಬೂಸ್ಟ್ ಸಿಗುತ್ತೆ. ಅದಲ್ಲದೆ ಇವಾಗ ಇದಾದಮೇಲೆ ಐ ಥಿಂಕ್ ಧೀರೇನ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೀಕ್, ಈ ವೀಕ್ ಕಮಿಂಗ್ ಗಣಪತಿ ಹಬ್ಬ ಆದಮೇಲೆ ಆ ಟೈಮ್ನಲ್ಲಿ ಮೈಸೂರು ಒಂದು ರೌಂಡ್ ಹೊಡ್ಬ, ಮೈಸೂರು ಕಡೆ ಮಂಡ್ಯ ಹಾಸನ್ ಆ ಕಡೆ ಸೈಡ್ ಒಂದು ರೌಂಡ್ ಸುಮ್ಮನೆ ಒಂದು ಜನಗಳಿಗೆ ಒಂದು ಒಂದು ಏನಂತೀವಿ ಒಂದು ಕ್ಯೂರಿಯಾಸಿಟಿ ಬೆಳೆಯುತ್ತೆ, ನಮ್ಮ ಕಡೆನೂ ಬಂದಿದ್ರು ಅಂತ ಒಂದು ಇದು ಬರುತ್ತೆ. ಅಲ್ಲಿ ಹೋದಾಗ ಅವ್ರನ್ನ ಮೀಟ್ ಮಾಡಿದಾಗ, ಯಾಕಂದರೆ ರಿಪೋರ್ಟ್ಸ್ ಹೆಂಗೆ ಇರ್ಬೋದು, ಅವ್ರು ಏನು ಕೊಡ್ತಾರೋ ಅದು ರಿಪೋರ್ಟ್ಸ್ ಏನೇ ಇರ್ಬೋದು, ಬಟ್ ಕೇಳಿದಾಗ ಏನಾಗುತ್ತಂದರೆ ತಪ್ಪಿದ್ರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ, ಚೆನ್ನಾಗಿದ್ದರೆ ನೆಕ್ಸ್ಟ್ ಪಿಕ್ಚರ್ಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಎರಡು ಪಾಯಿಂಟು ಇದೆ, ಒಂದು ಕಲ್ತ್ಕೊಳ್ಳೋದು, ಒಂದು ಇನ್ನು ಮುಂದೆ ಬೆಳೆಯೋಕ್ಕೆ ಒಂದು ಏನಂತೀವಿ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ. ಸೊ ಐ ಥಿಂಕ್ ಅದು ಹೇಳ್ತಾ ಇದ್ವಿ. ಆ್ಯಂಡ್ ಜಯಣ್ಣ ಮಾತಾಡಿದ್ದೆ, ಆಮೇಲೆ ಜಯಣ್ಣ ಬೋಗಣ್ಣ ಅಷ್ಟೇ, ಪ್ರೊಡಕ್ಷನ್ ಸೈಡ್ಲಿಂದ ಅವರು ಮಾಡಿದಂಥ ಅದುರಿತನ ಇರ್ಬೋದು, ರವಿವರ್ಮ ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಜನಿಯ ಮ್ಯೂಸಿಕ್ಕು, ಓವರ್ಆಲ್ ಎವ್ರಿಥಿಂಗ್ ಇಸ್ ಗುಡ್. ಆ್ಯಂಡ್ ಹೋಗಲಿ, ಈ ಒಂದು 2 ಡೇಸ್ ಬಿಟ್ಟು ಮೈಸೂರು ಕಡೆ ಹೋದರೆ ಇನ್ನೊಂದು ಫ್ರೈಡೆ ಮೇಲೆ ನೆಕ್ಸ್ಟ್ ಸೆಕೆಂಡ್ ವೀಕ್ ರೀಚ್ ಆಗ್ತಿದ್ದಂಗೆ ಒಂದು ಸತಿ ಈ ಕಡೆ ಸೈಡ್ಲಿ ಅಲ್ಲಿ ತುಮಕೂರು ಚಿತ್ರದುರ್ಗ ಆ ಕಡೆ ಸೈಡ್ ಒಂದು ರೌಂಡ್ ಒಂದು ಬರಲಿ ಅಂತ ಆ ಥರ ಹೇಳ್ತಾ ಇದ್ದೀನಿ. ಅದನ್ನು ಅದ್ರಿಂದನೇ ಒಂದು ಸೆಲೆಬ್ರಿಟಿ ಶೋ ಮಾಡಬೇಕು ಅಂತಲೂ ಒಂದು ಪ್ಲ್ಯಾನ್ ಇದೆ. ಚೆನ್ನಾಗಿದೆ ಅಮ್ಮ, ತುಂಬ ಪ್ರಾಮಿಸಿಂಗ್ ಆಗಿದೆ. ಯಾಕಂದರೆ ಇಟ್ ವೆರಿ, ಯಾಕಂದ್ರೆ ನಾವೆಲ್ಲ ಫಸ್ಟ್ ಆನಂದ್ ಕ್ಲೀನ್ ಶೇವ್ಲಿ ಬಂದವರು, ಕ್ಲೀನ್ ಶೇವ್ಲಿ ಬಂದು ನಾನಾ ಥರದ ಲುಕ್ ಎಲ್ಲ ಕೊಟ್ಟು ನಮಗೆ ಬಂದಿದ್ವಿ. ಬಟ್ ಇವಾಗ ಬರ್ತೀರಾ ಆರ್ಟಿಸ್ಟ್ ಈ ಥರ ಒಂದು ರೋಲ್ ಮಾಡೋದಿದೆಯಲ್ಲ, ಒಂದು ಒಂದು ಅಂಡರ್ ಪ್ಲೇ ಮಾಡೋಂಥ ಕ್ಯಾರೆಕ್ಟ್ರು, ಒಂದು ಡಿಜೆಕ್ಷನ್ ಇದೆ, ಒಂದು ಫ್ರಸ್ಟ್ರೇಷನ್ ಇದೆ, ಆ ಥರ ರೋಲ್ ಮಾಡೋದು ಭಾಳ ಕಷ್ಟ. ಐ ಥಿಂಕ್ ಇನ್ ದಟ್ ವೇ ಧೀರೇನ್ ಗೆದ್ದಿದ್ದಾನೆ ಅಂತ ಅನ್ಸುತ್ತೆ. ಗ್ಯಾರಂಟಿ ಇರುತ್ತೆ, 100% ಇದ್ದೇ ಇರುತ್ತೆ, ಅದು ಇದ್ರೇ ಪಿಕ್ಚರ್ ಅದು. ಇಲ್ಲ, ಒಂದು ಆರ್ಟಿಸ್ಟ್ಗೂ ಒಂದು ಒಂದು ಸೆಲ್ಫ್ ರಿಯಲೈಸೇಷನ್. ಯಾರು ನೀವ್ಯಾರ ಇದ್ರೆ ಕೇಳ್ಬೋದು. ಸೌಂಡ್ ಜೊತೆ ಸೌಂಡ್ ನಿಜವಾಗ್ಲು ಅದೇನಂದ್ರೆ ಒಬ್ಬ ಅಭಿಮಾನಿ ಬಂದು ಅಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ಇಟ್ ಲುಕ್ಸ್ ಗ್ರೇಟ್ ಫಾರ್ ಅಸ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯ ಅಪ್ಪನು ನಮ್ಮನ್ನ ಅಷ್ಟು ಪ್ರೀತಿಸ್ಬೇಕಾದ್ರೆ ಅಂದ್ರೆ ಅವನೊಂದು ಭಾವನೆ ಹೆಂಗಿರ್ಬೇಕು ನಮ್ಮ ಮೇಲೆ, ಅದು ನಮ್ಗೆ ಬಹಳ ಖುಷಿಯಾದ ವಿಷಯ. ಅದಕ್ಕೆ ನಮ್ಗೆ ನಾನು ವಿಡಿಯೋ ನೋಡಿದಾಗ ನಮ್ಗೆ ಅನಿಸ್ತು ನಾವು ಆ ಥರನೇ ಒಬ್ರಿಗೆ ಆರಾಧ ಕಮಲಾಸನ್ ಅವ್ರನ್ನ ಅಮಿತಾಬ್ ಬಚ್ಚನ್ ತುಂಬ ಆರಾಧಿಸಿದವ್ರು, ನಮಗೂ ನಾವು ಅವ್ರನ್ನ ತುಂಬ ಪ್ರೀತಿ ಮಾಡಿದವ್ರು. ನಮ್ಗೆ ಆ ಥರ ಬಂದಿದೆ, ಆ ಥರ ಒಂದು ಫ್ಯಾನಿಸಮ್ ಬಂದಿದೆ ಅಂದರೆ ಅದು ಭಾಳ ಕಷ್ಟ. ನೋಡ್ಕೊಂಡು ಬಂದಿರ್ತೀವಿ ಎಷ್ಟೋ ಫ್ಯಾನ್ಸ್ನ, ಬಟ್ ಅಪರೂಪಕ್ಕೆ ಈ ರೀತಿ ಒಂದು ಅಭಿಮಾನಿ ಬಂದಾಗ ಏನಾಗುತ್ತೆ ಅಂದರೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗುತ್ತೆ.